ಪಂಪಮ್ಮ ನಿಮ್ದು ಎಷ್ಟು ಲೀಟರ್ ಹಾಲು ಬರುತ್ತೆ? ನಮ್ದೊಂದು 10 ಲೀಟರ್ ಬರುತ್ತೆ. ನಮ್ದು ಇವಾಗ ತಾನೇ ಹಾಕ್ಬಿಟ್ಟು ಬಂದೆ, 3 ಲೀಟರ್ನು ಹಾಲಾಗಲಿಲ್ಲ. ನೀವು ಹಾಕೋ ತಿಂಡಿ ಎಲ್ಲ ಮಸ್ತಾಗಿ ಹಾಕ್ತೀವಿ, ಏನು ಬರ್ತಾನೆ ಇಲ್ಲ. ಡಿಗ್ರಿನೂ ಸರಿಯಾಗಿ ಬರಲ್ಲ, ಹಾಲೂ ಬರಲ್ಲ. ಅಲ್ಲಿ ಹಾಲು ಹಾಕಿಸ್ಕೊಳ್ಳೋರು ಎಲ್ಲ ಬೈತಾರೆ, ಡಿಗ್ರಿ ಬರಲ್ಲ, ನಾವು ಹಾಲು ತಗೊಳಲ್ಲ ಅಂತ. ಕೆಂಪಮ್ಮ, ನಿಮ್ಮ ಹಸು ಅಷ್ಟೊಂದು ಹಾಲು ಕೊಡುತ್ತಲ್ಲ, ಏನೇನು ಹಾಕ್ತೀರಿ? ಡಿಗ್ರಿ ಎಲ್ಲ ಚೆನ್ನಾಗಿ ಬರುತ್ತೆ. ನಮ್ಮ ಹಸಿನಲ್ಲಿ ಡಿಗ್ರಿನೂ ಬರಲ್ಲ, ಹಾಲು ಬರಲ್ತು. ನೀವು ಯಾವ ಥರ ತಿಂಡಿ ಹೆಂಗೆಂಗೆ ಹಾಕ್ತೀರಿ? ಚಂದ್ರಮ್ಮರೆ, ನಮ್ಮ ಹಸು ಹೆಂಗೆ ಹಾಲು ಕರೆಯುತ್ತೆ ನೀನು ಅಂತ ಹೇಳಿದ್ರಿ, ನೀವು ಡಿಗ್ರಿ ಚೆನ್ನಾಗಿ ಬರುತ್ತೆ ಅಂತಂದು ಹೇಳಿದ್ರಿ. ನಾವು ಯಾವ ಥರ ಮಾಡ್ತೀವಿ ಅಂದರೆ, ನೀವು ಹಂಗೆ ಮಾಡಿದ್ರೆ ನಿಮ್ಮ ಹಸುನು ಚೆನ್ನಾಗಿ ಹಾಲು ಕರೀತಿ, ಡಿಗ್ರಿನೂ ಬರುತ್ತೆ. ಅಯ್ಯೋ ಕೆಂಪಮ್ಮ, ಏನೇನು ಹಾಕ್ತಾ ಇದ್ದೀರಾ ನಿಮ್ಮ ಹಸುಗೆ? ನಮ್ಮ ಹಸು ಇಷ್ಟನೇ ಹಾಲು ಕೊಡೋದು, ಅವತ್ತಿಂದ ನಮ್ಗೆ ಎಷ್ಟು ಲಾಸ್ ಆಯ್ತು ಗೊತ್ತಾ? ನೀವು ಮುಂದಾಗೆ ಹೇಳಿದ್ರೆ ನಾವು ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಹಸುಗೂ ಹಾಕ್ತಾ ಇದ್ವಿ. ಚಂದ್ರಮ್ಮ, ಇದು ಹಸುಗಳಿಗೆ ಏನು ಪ್ರಾಕ್ಟೀಸ್ ಅನ್ನೋದು ಏನಿಲ್ಲ. ನಾವು ಇವಾಗ MKSPಯಲ್ಲಿ ಗ್ರೀನ್ ಫೌಂಡೇಶನ್ ಸಂಸ್ಥೆಯಲ್ಲಿ ಸಂಕುಳಿಗೆ ಅಂತ ಬಂದು ಹೇಳಿಬಿಟ್ರು. ಫಸ್ಟು ಈ ಥರ ರೈತರು ಯಾರು ಇಷ್ಟಪಟ್ಟಿರಲಿಲ್ಲ. ಅಯ್ಯೋ ಅದು ಹಾಕ್ಬಿಟ್ರೆ ಹಾಲು ಡಿಗ್ರಿ ಬರುತ್ತೋ ಇಲ್ಲೋ, ಹಾಲು ಚೆನ್ನಾಗಿ ಕೊಡುತ್ತೋ ಇಲ್ಲೋ ಅಂದರು. ನಾವು ನೋಡೋಣ ಅಂತಂದ್ಬಿಟ್ಟು ನಮ್ಮ ಸಾರ್ಗಳು ಸಂಘದವ್ರಿಗೆ ಹೇಳಿಬಿಟ್ಟು ಫೀಲ್ಡ್ ಮ್ಯಾನೇಜರ್ ತಂದುಕೊಟ್ರು. ನಾವು ಅದೇ ಥರ ಮಾಡಿದ್ದಕ್ಕೆ ಇವಾಗ ನಮ್ಮ ಹಸು ಹಾಲು ಚೆನ್ನಾಗಿ ಡಿಗ್ರಿ ಬರುತ್ತೆ, ಚೆನ್ನಾಗಿ ಕರೀತಿ ಅಂದರೆ ಸ್ವಲ್ಪ ಮೇವು ಹಿಂಡಿ ಎಲ್ಲ ಕಮ್ಮಿ ಹಾಕ್ತೀವಿ ನಾವು. ನೀವು ಇದೇ ಥರ ಮಾಡ್ರಿ, ನಿಮಗೆ ಖರ್ಚುನು ಕಮ್ಮಿ ಬರುತ್ತೆ, ನಿಮಗೆ ಡಿಗ್ರಿನೂ ಚೆನ್ನಾಗಿ ಬರುತ್ತೆ. ದಿನ ಡಿಗ್ರಿ ಬರಲಿಲ್ಲ ಹಾಲಂತ ವಾಪಸ್ ತಗೊಂಡು ಹೋಗ್ತಾನೆ ಇರ್ತೀರಾ? ನನಗೂ ತರಿಸ್ಕೊಡು ಕೆಂಪಮ್ಮ, ಸಂಘದ ಕಡೆಯಿಂದ ನಮ್ಮ ಮನೇಲಿ ಹೇಳಿ ಕಟ್ಟಿಸ್ಕೊಂಡು ನಾನು ಹಸುಗೆ ಹಾಕ್ತೀನಿ. ನಮ್ಮ ಮನೇಲಿ ಹಸು ಹಾಲು ಜೋರಾಗಿ ಕೊಡಲಿ, ಡಿಗ್ರಿನೂ ಚೆನ್ನಾಗಿ ಬರುತ್ತೆ. ಹೌದಾ ಚಂದ್ರಮ್ಮ, ನಾನು ಗ್ರೀನ್ ಫೌಂಡೇಶನ್ ಸಂಸ್ಥೆಯಲ್ಲಿ ನಾನು MKSPಯಲ್ಲಿ ಅಡಿಯಲ್ಲಿ ಅದು ಅಜಲ ಸಿಗುತ್ತೆ. ಅದು ಪ್ರತಿ ಒಂದು ಹಳ್ಳಿಗೂ ಗ್ರಾಮದಲ್ಲಿ ಒಬ್ಬೊಬ್ರು ಮಾಡ್ಕೊಳ್ರಿ ಅಂತ ಎಲ್ಲ ಹೇಳ್ತಾರೆ. ಪ್ರತಿ ಹಸುಗಳಿಗೂ ಹಾಕಿದ್ರೆ ಇದು ಚೆನ್ನಾಗಿ ಡಿಗ್ರಿ ಹಾಲು ಕರೀತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ನಮ್ಮ ಸಂಘದಲ್ಲಿ ಅಜಲ ತಂದ್ಬಿಟ್ಟು ಅಜಲನ ಬೆಳಿಗ್ಗೆ 200 ಗ್ರಾಮು, ಸಾಯಂಕಾಲ 200 ಗ್ರಾಮ್ ಹಾಕ್ತೀನಿ. ನಾನು ಹಾಲು ಕರೆಯೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಚೆನ್ನಾಗಿ ತೊಳೆದ್ಬಿಟ್ಟು ಅದು ಬೂಸಾ ಹಿಂಡಿ ಜೊತೆ ಮಿಕ್ಸ್ ಮಾಡಿ ನಾನು ಕೊಡ್ತೀನಿ. ಹಂಗಾಗಿ ನಾನು 8 ಲೀಟರ್ ಹಾಕ್ತಿದ್ದೆ, ಇವಾಗ 10 ಲೀಟರ್ ಹಾಲು ಹಾಕ್ತಾ ಇದ್ದೀನಿ. ಕೆಂಪಮ್ಮ, ಅದು ಅಜೋಲಾ ಅಂದ್ರೆ ಹೆಂಗಿರುತ್ತೆ? ಇಲ್ಲ ದಪ್ಪಾಗಿ ಉದ್ದಾಗ ಮರವಾಗಿರುತ್ತೋ, ಇಲ್ಲ ತೋಟದ ಹತ್ರ ಬೆಳೆಯೋದೋ, ಇಲ್ಲ ಕಾಡಲ್ಲಿ ಇರ್ತದೋ, ಹೆಂಗಿರುತ್ತೆ? ಚಂದ್ರಮ್ಮ, ನೀನ್ ಕೇಳಿದ ಹೆಂಗೆ? ಇದು ಕಾಡಲ್ಲಿರುತ್ತೆ ಎಲ್ಲಿರುತ್ತೆ ಅಂತ ಹೇಳ್ದಲ್ಲ, ಕಾಡಲ್ಲಿರಲ್ಲ ಏನಿರಲ್ಲ, ನಮ್ಮ ಮನೆ ಮುಂದೆ ಮರದ ಕೆಳಗಡೆ ನೆಳ್ಳಲ್ಲಿ ನಾವು ಅದು ಗುಂಡಿ ತೋಡ್ಬಿಟ್ಟು ತೊಟ್ಟಿ ತರ ಮಾಡ್ಕೊಂಡು ನಾವು ಅಜಲನ ಬೆಳೆಸ್ಬೋದು. ನಾವು ಅಜಲ ಅಂದ್ರೆ ಅದು ಹೆಂಗ್ ಗೊತ್ತಾ, ಪಾಚಿ ತರನೇ ಬರುತ್ತೆ ಒಂಥರ. ಈಗ ಆಗಿನ ಕಾಲದಾಗ ಹೊಲ್ದೊಳಗೆ ಗದ್ದೆಗಳಾಗೆ ಒಂಥರ ಸಣ್ಣ ಬೆಳಿತಿತ್ತಲ್ಲ ಆ ತರ, ಅದು ನೀರಿನಲ್ಲಿ ಅಂತರ್ಗಂಗೆ ತರ ಬೆಳ್ಕೊಂತ ಹೋಗ್ತಾ ಇರುತ್ತೆ. ಇದು ಹಿಂಡಿ ಬೂಸಿದ್ದು ನಾವು ಎಷ್ಟು ದುಡ್ಡು ಕೊಟ್ಟು ತಗೊಂಬರ್ತೀವಲ್ಲ, ಅದ್ರ ಬದಲು ಇದೇ ಸ್ವಲ್ಪ 200 ಗ್ರಾಮ್ ನಾವು ಅಜಲ ಹಾಕೋದು ಹಿಂಡಿ ಬೂಸಿ ಜೊತೆ ಕೊಟ್ರೆ ಅದ್ರ ದುಡ್ಡು ನಮಗೆ ಮಿಕ್ತಾಯ ಆಗುತ್ತಾ? ನಾವೇನು ಇದಕ್ಕೆ ಏನಿಲ್ಲ, ಮನೆ ಹಿಂದ್ಗಡೆ ತೋಡ್ಕೊಂಡು ನೀರಲ್ಲಿ ಬೆಳೆಸ್ತಾ ಇರ್ತೀವಲ್ಲ, ನೀರಿನಲ್ಲಿ ಅಂತರ್ಗಂಗೆ ತರ ಬೆಳೆದ್ಕೊಂಡು ಹೋಗ್ತಾನೆ ಇರುತ್ತೆ ನಾವು. ಅಯ್ಯೋ ಆದ ತಕ್ಷಣ ಅಜಲ ಖಾಲಿ ಆಯ್ತಪ್ಪ ಅಂತ ಏನು ಯೋಚನೆ ಮಾಡಂಗಿಲ್ಲ, ಅದು ಬೆಳ್ಕೊಂಡು ನೀರಲ್ಲಿ ಹೋಗ್ತಾ ಇರುತ್ತೆ. ಅಂದ್ರೆ ನಮಗೆ ಖರ್ಚುನು ಕಮ್ಮಿ ಆಗಿ ಬರ್ತಾ ಇರುತ್ತೆ, ಮತ್ತೆ ಆದಾಯನು ಹಾಲಿನಲ್ಲಿ ಹೆಚ್ಚಾಗ್ತಾವ. ಬಹಳ ಒಳ್ಳೇದಾಯ್ತು ಕೆಂಪಮ್ಮರೆ, ಅದ್ ಯಾವ ತರ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಗೂ ತೋರಿಸ್ಕೊಡಿ. ನಮ್ಮ ಹಸುಗೂ ತಂದು ನಾವು ಮಾಡ್ಕೊಂಡು ನಮ್ಮ ಹಸುಗೂ ಹಾಕ್ತಿವಿ, ಅದು ಚೆನ್ನಾಗಿ ಡಿಗ್ರಿ ಬರ್ಲಿ, ಹಾಲು ಬರ್ಲಿ. ಬನ್ನಿ ಚಂದ್ರಮ್ಮರೆ, ಯಾಕೆ ಚಿಂತೆ ಮಾಡ್ತೀರ? ನಾನು ಯಾವ ತರ ಬೆಳೆದಿದ್ದೀನಿ ಅಜೋಲ ಅನ್ನೋದು ನಿಮಗೆ ತೋರಿಸ್ತೀನಿ, ಯಾವ ತರ ಬೆಳೆದಿನಿ ಅಂತ ಪ್ರತ್ಯಕ್ಷತೆಯನ್ನು ನೋಡಿ. ಆಯ್ತು ನೋಡಿ ಕೆಂಪಮ್ಮ, ನಮ್ಗೂ ತೋರಿಸ್ಕೊಡಲ್ಲಿ, ಬರ್ರಿ ಹೋಗೋಣ. ಚಂದ್ರಮ್ಮ, ನೀನು ಈ ತರ ಅಜೋಲ ಅಂದ್ರೆ ಏನು ಅಂತ ಕೇಳ್ಬಿಟ್ಟಿದ್ದಲ್ಲ, ಬಾಯಿಲಿ ನಾನು ಅದನ್ನ ತಗದು ತೋರಿಸ್ತೀನಿ ತೊಟ್ಟಿ ಒಳಗಡೆ. ಇದೇ ನೋಡಿ ಚಂದ್ರಮ್ಮರೇ ಅಜೋಲ. ಚಂದ್ರಮ್ಮರೇ, ನೀನು ಅಜೋಲ ಅಂದ್ರಲ್ಲ, ನಾನು ಅಜಲ ತೊಟ್ಟಿಯಿಂದ ಅಜಲ ತಂದಿದ್ದೀನಿ. ಇವಾಗ ಯಾಕೆ ಅಂದ್ರೆ ಹಸುಗೆ ಇವಾಗ ನೀರಾಕಿ ನಾವು ತೊಳಿಬೇಕು, ಅಜಲ ತೊಟ್ಟಿ ಒಳಗೆ ಸಗಣಿ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಲ್ಲ, ಅದು ಸ್ಮೆಲ್ ಇರುತ್ತೆ, ಒಂದೊಂದು ಹಸು ತಿನ್ನೋದಿಲ್ಲ ಚಂದ್ರಮ್ಮರೇ. ಅದಕ್ಕೆ ತೊಳೆದ್ಬಿಟ್ಟು ನಾವು ಹಿಂಡಿ ಬೂಸು ಜೊತೆ ಮಿಕ್ಸ್ ಮಾಡಿ ನಾವು ಹಸು ಕೊಡೋಣ. ಚಂದ್ರಮ್ಮರೇ, ನೀರು ಹಾಕ್ತಾ ಇದೀವಿ. ಚಂದ್ರಮ್ಮರೇ ನೋಡ್ರಿ, ನಾವು ಹಿಂಡಿ ಬೂಸ ಇವಾಗ ಹಿಂಡಿ 2 ಕೆಜಿ ಆಗ್ತಾ ಇದ್ದೆ, ನಾನು ಬೂಸ 2 ಕೆಜಿ ಆಗ್ತಾ ಇದ್ವಿ. ಇವಾಗ ಅಜೋಲದಿಂದ ನಾನು 1/2 ಕೆಜಿ ಕಮ್ಮಿ ಮಾಡಿದ್ದೀನಿ, ಇವಾಗ 1 ಕೆಜಿ ಹಾಕಿದ್ದೀನಿ. ಇವಾಗ ಈ ಹಾಕ್ರಿ, ಚಂದ್ರಮ್ಮ ಇವಾಗ ಒಂದ್ಸತಿ ನಾವು ತೊಳೆದು ಹಾಕಿದೀವಿ, ನಮ್ಮ ಹಸುಗೆ ಅಭ್ಯಾಸ ಆಗ್ಬಿಡತ್ತೆ. ನಿಮ್ಮ ಹಸು ಏನಾದ್ರೂ ತಿನ್ಲಿಲ್ಲಪ್ಪ ಅಕಸ್ಮಾತ್ ಅಂದ್ರೆ ನೀವು 2 ಸತಿ ತೊಳೆದ್ಬಿಟ್ಟು ಹಾಕಿ ಹಿಂಡಿ ಬೂಸಿ ಜೊತೆ ಕಲಸಿ ಮಾಡಿ ಹಾಲು ಕರೆಯೋದಿಂತ ಮುಂಚೆ 1/2 ಗಂಟೆ ಹಸು ಬೇಕು. ಚಂದ್ರಮ್ಮರೇ ನೋಡ್ರಿ, ಮೇಲೆ ಮತ್ತೆ ಹಿಂಡಿ ಬೂಸು ಜೊತೆ ಮೇಲೆ ಸೊಪ್ಪು ಹಾಕ್ಬಿಟ್ರೆ ತಿನ್ನೋದಿಲ್ಲಲ್ಲ ಅಜಲ, ಅದಕ್ಕೆ ಇದು ಕೆಳಗೂ ಮೇಲೆ ಎರಡು ಮಿಕ್ಸ್ ಮಾಡಿ ಚೆನ್ನಾಗೆ ಇಟ್ಟರೆ ಅವಾಗೆಲ್ಲ ನೀರು ಚೆನ್ನಾಗಿ ಕರಿಯುತ್ತೆ, ಡಿಗ್ರಿನೂ ಚೆನ್ನಾಗಿ ಬರುತ್ತೆ. ಅದು ದಿನಕ್ಕೆ 2 ಟೈಮ್ ನಾವು ಇಡ್ಬೋದು.
ಚಂದ್ರಮರ ಇವಾಗ ನಮ್ಮ ಹಸು ದಿನಕ್ಕೆ 8 ಲೀಟರ್ ಹಾಲು ಕರಿತಾ ಇತ್ತು. ಆಮೇಲೆ ಇವಾಗ ನಾನು ಅಜೋಲ ಹಾಕಿದಾಗಿಂದನು 10 ಲೀಟ್ರ್ ಹಾಲು ಕರಿತಾ ಇದ್ದೀನಿ. ಅಲ್ಲಿಗೆ ಬೆಳಿಗ್ಗೆ 2 ಲೀಟ್ರು, ಸಾಯಂಕಾಲ 2 ಲೀಟ್ರು, ಅಲ್ಲಿಗೆ 4 ಲೀಟ್ರ್ ಆಯ್ತು ಹಾಲು. ಹಂಗಾಗಿ ದಿನಕ್ಕೆ 100 ರೂಪಾಯಿ ನಮಗೆ ಅದೇ ಹೆಚ್ಚಾಗುತ್ತೆ. ಆಮೇಲೆ ತಿಂಗಳಿಗೆ 3,000 ರೂಪಾಯಿ ಅದೇ ಹೆಚ್ಚಾಗುತ್ತೆ ಈ ಅಜೋಲ ಕೊಡೋದು. ಚಂದ್ರಮರ ಹೆಂಗೇನ್ರ ನೋಡಿದ್ರಲ್ಲ ನೀವೇ ಇವಾಗ ಎಷ್ಟು ಅದೇ ಹೆಚ್ಚಾಗುತ್ತೆ ಅಂತ. ಇವಾಗ ನಾವು ಇವಾಗ ಹಿಂಡಿ ಬೂಸಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದೀವಲ್ವಾ, ಇವಾಗ ನೋಡು ನಾವೇನು ಖರ್ಚು ಮಾಡ್ದಲೆ ನಮ್ಗೀಗ 3,000 ರೂಪಾಯಿ ಆದಾಯ ಹೆಚ್ಚಾಯ್ತು. ಆದ್ರೆ ನಮ್ಗೆ ಖರ್ಚಾಗ್ಲಿಲ್ಲ ಇವಾಗ ಅಲ್ಲಿ. ಅದು ಅದು ಹಿಂಡಿ ಬೂಸದ ಎಷ್ಟು ಖರ್ಚಾಗೋದು ಹೇಳ್ರಿ ನೋಡ. 4 ಕೆಜಿ ಹಿಂಡಿ ಬೂಸ ಅಂದ್ರೆ ಅದ್ರ ಕಮ್ಮಿ ಮಾಡ್ಕೊಂಬಂದ್ರೆ ನಾವೀಗ ಅಜೋಲ ಬೆಳೆಸಿದಾಗಿಂದ ಅಜೋಲ ಜಾಸ್ತಿ ಹಿಂಡಿ ಬೂಸ ಕಮ್ಮಿ ಮಾಡ್ಕೊಂಬರ್ತೀವಿ ಚಂದ್ರಮರೆ, ಅದೇನು ಹೆಚ್ಚಾಗುತ್ತೆ. ಇವಾಗ ನಾವು ಗುಂಡಿ ತೋರಿಸಿದೀವಿ, ಆ ಗುಂಡಿ ತೋರಿಸಿದ್ಮೇಲೆ ಇವಾಗ ಈ ಥರ ಕಲ್ಗಳೆಲ್ಲ ಇದ್ದಾವೆ, ಈ ಕಲ್ಗಳೆಲ್ಲ ಎತ್ತಾಕಿ ಹೊರಗಡೆಗೆ ಸಮವಾಗಿ ಮಾಡಬೇಕು. ಕಲ್ಗಳಿದ್ಬಿಟ್ರೆ ನಾವು ಕವರ್ ಹಾಕಿದಾಗ ಡ್ಯಾಮೇಜ್ ಆಗಿಬಿಡುತ್ತೆ, ಅದು ನೀರು ತಾವಾಂಶ ಎಲ್ಲ ಒಳಕ್ ಹೋಗುತ್ತೆ. ಅದಕ್ಕಿಂತ ಮುಂಚೆ ಕವರ್ ಕಲ್ಗಳಿದ್ದಾವಲ್ಲ ಗುಂಡಿ ಒಳಗಿದ್ದಾವಲ್ಲ ಕಲ್ಗಳು ಹೊರಗೆ ಹಾಕ್ಬಿಟ್ಟು ಸಮ ಮಾಡ್ಕೋಬೇಕು. ನೋಡ್ರಿ ಈ ತರ ಸಮ ಮಾಡ್ಕೊಂತ ಇದೀವಿ. ಅದು ಸಮ ಮಾಡ್ಕೊಂಬಿಟ್ಟು ಕೆಳಗಡೆ ಏನಾದ್ರೂ ಜಾಸ್ತಿ ಸಮ ಆಗ್ಲಿಲ್ಲ, ನಮಗೆ ಕಲ್ಗಳು ಸಿಕ್ಕುವು ಅಂತಂದ್ರೆ ಸ್ವಲ್ಪ ನುಣ್ಣನ್ ಮಣ್ಣು ತಂದ್ಬಿಟ್ಟು ಸಮ ಮಾಡ್ಕೋಬಹುದು. ಇವಾಗ ಗುಂಡಿ ತೋಡಿದೀವಿ, ಗುಂಡಿ ತೋಡಿದಕ್ಕೆ ಇವಾಗ ನಾವು ಕವರ್ ಹಾಕ್ತಾ ಇದೀವಿ. 4 ಮೂಲೆಗೂ ಸಮ ಆಗಿದ್ದು ಒಂದ್ ಕಲ್ಗಳನ್ನು ಇಡಬೇಕು. 4 ಮೂಲೆಗೂ ತೊಟ್ಟಿಗೆ 10 ಬಿಂದಿಗೆಯಷ್ಟು ನೀರ್ ಹಾಕ್ಬೇಕು. ಇವಾಗ ನಾವು ನೀರ್ ಬಿಟ್ಟಿದೀವಿ, ನೀರ್ ಬಿಟ್ಟಿದ್ಮೇಲೆ 1 ಕೆಜಿ ಸಗಣಿ, ಬೇಲಿ ಬುಡದ ಮಣ್ಣು, ಫಲವತ್ತತೆಯನ್ನು ಅದೊಂದು 2 ಕೆಜಿಯಷ್ಟು ತಂದ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಕಲಸ್ಬಿಟ್ಟು ಎಲ್ಲದಕ್ಕೂ ಸ್ವೆಡ್ ಇದಾಗಬೇಕು, ಎಲ್ಲ ಮಿಕ್ಸ್ ಮಿಶ್ರಣ ಆಗಬೇಕು. ಈ ರೀತಿ ಹಾಕ್ಬಿಟ್ಟು ಮಣ್ಣನ್ನು ಫಲವತ್ತತೆ ಸಗಣಿಯನ್ನು ಎರಡು ಕಲಸ್ಬಿಟ್ಟು ಈ ತರ ಎಲ್ಲ ಫುಲ್ ಮಿಶ್ರಣ ಆಗಬೇಕು. ಇದು ತೋರಿಸ್ತಾ ಇದೀವಲ್ಲ ಇದನ್ನ ಅಜೋಲ, ಇದು ಅಜೋಲ ನಿಧಾನಕ್ಕಾಗಿ ತೊಟ್ಟಿ ಒಳಗೆ ಬಿಡಬೇಕು. ನಾವು ಇವ ತೊಟ್ಟಿ ಒಳಗೆ ಅಜೋಲ ಬಿಟ್ಟಿದೀವಿ. ಅಜೋಲ ಇವತ್ತಿಂದ 15 ದಿವಸದೊಳಗೆ ಫುಲ್ಲು ತೊಟ್ಟಿ ತುಂಬಾ ಅಳ್ಕೊಳ್ಳುತ್ತೆ. ಆಮೇಲೆ ತಗೊಂಡು ಹಸುಗಳಿಗೆ ಉಪಯೋಗಿಸ್ಬೋದು. ಹಲೋ, ನಾವು ಅಜೋಲ ಬಿಟ್ಟಿದೀವಿ. ಚಪ್ರ ಯಾಕೆ ಹಾಕ್ಬೇಕು ಅಂದ್ರೆ ಬಿಸಿಲು ಎಲ್ಲ ಬಿದ್ದಾಗ ಅದು ಅಜೋಲದ ಮೇಲೆ ಒಣಗೋಗ್ಬಿಡುತ್ತೆ. ಅದಕ್ಕೆ ನಾವು ಚಪ್ರ ಹಾಕಬೇಕು. ಚಪ್ರ ಹಾಕೊಂಡಾಗ ಅರ್ಧ ಬಿಸಿಲು ಅರ್ಧ ನೆರಳು ಬಿಡ್ಬೇಕು. ಅದಕ್ಕೆ ಬಿಟ್ಟಾಗ ಗಾಳಿಗೆ ಅದು ಗಾಳಿ ವಾತಾವರಣದಿಂದ ಚೆನ್ನಾಗಿ ಅಜೋಲ ಬೆಳೆಯುತ್ತೆ. ಇಲ್ಲ ಚಪ್ರ ಹಾಕ್ಲಿಲ್ಲಪ್ಪ ನಾವು ಹಂಗೆ ಬೆಳೆಸ್ತಾ ಇದೀವಿ ಅಂತಂದ್ರೆ ಎಲೆಗಳೆಲ್ಲ ಕೆಂಪಾಗ್ಬಿಡುತ್ತಾಗ ಅದು ಹಸು ಮೇಯಲ. ಹಂಗಾಗಿ ನಾವು ಚಪ್ರ ಹಾಕೊಂಡ್ರೆ ಅಜೋಲನು ಚೆನ್ನಾಗಿ ಬೆಳೆಯುತ್ತೆ. ಸುತ್ತಲೂ ಸೊಳ್ಳೆ ಪದ್ರ ಆದ್ರೂ ಹಾಕೋಬಹುದು. ಕವರಿಂಗ್ ಮಾಡಿದ್ರೆ ನಾವು ಅಜೋಲನು ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಹೆಸರು ಕೆಂಪಮ್ಮಡಿ. ನಮ್ಮೂರು ಬೈರೇಗೌಡನ ದೊಡ್ಡಿ, ತಾಲೂಕು ಕನಕಪುರ, ಡಿಸ್ಟಿಕ್ ರಾಮನಗರ. ನಾನು ಈ ಬೈರೇಗೌಡನ ದೊಡ್ಡಿ ಮತ್ತೆ ಆನೆಹೊಸಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. 8 ಸಂಘಗಳು ತಗೊಂಡಿದ್ದೀನಿ. MKSP ಅಡಿಯಲ್ಲಿ ಕ್ಲೀನ್ ಫೌಂಡೇಶನ್ ಸಂಸ್ಥೆಯಿಂದ ನಾನು ಮಹಿಳಾ ಸಾಥಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ರೈತರೇ, ನಾವು ಇವಾಗ ಅಜೋಲ ಬೆಳೆದು ಮಾಡಿದೀವಿ, ಅದೇ ತರ ರೈತರೇ ನೀವು ನಮ್ಮ ತರನೇ ಮುಂದ್ ಬರ್ಬೇಕು ಅಂತಂದ್ರೆ ರೈತರೇ ನೀವೆಲ್ಲ ಪ್ರತಿಯೊಬ್ರು ಮಹಿಳೆಯರು ಈ ತರ ಮುಂದ್ ಬರ್ರಿ. ನಮ್ ಈ ಇದಕ್ಕೆ ಮುಂದ್ ಬರ್ಬೇಕು ಅಂದ್ರೆ ನಮ್ಮ ಸಂಸ್ಥೆ ಗ್ರೀನ್ ಫೌಂಡೇಶನ್ MKSP ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಬೆಂಬಲ ಕೊಡ್ತಾರೆ.